ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಜೈನ ಕಾಶಿ ಬಡವ ಬಸ್ತಿ ಸಾನಿಧ್ಯ ಪರಮಪೂಜ್ಯ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನ ಹಾಗೂ ದಿವ್ಯ ಸಾನಿಧ್ಯದಲ್ಲಿ ಭಗವಾನ್ ಶ್ರೀ ಚಂದ್ರಪ್ರಭ ಸ್ವಾಮಿಗೆ ಧ್ವಜಪೂಜೆ ಬಲಿಪೂಜೆ ಪಂಚಾಮೃತ ಅಭಿಷೇಕ 108 ಕಲಶಗಳಿಂದ ಮಹಾಭಿಷೇಕ ಸಂಪನ್ನಗೊಂಡು ರಥೋತ್ಸವ ನೆರವೇರಿತು. ನಂತರದಲ್ಲಿ ಶ್ರೀಗಳು ಭಕ್ತರಿಗೆ ಆಶೀರ್ವಚನ ನೀಡಿದರು. ರಾತ್ರಿ ಪೂಜೆಯ ಬಳಿಕ ಮಹಾರಥೋತ್ಸವವು ಶ್ರೀ ಸ್ವಾಮಿಗೆ ಜರುಗಿತು. ತುಳುನಾಡಿನ ಒಂದು ಪಟ್ಟಣವಾಗಿದ್ದು ಇಲ್ಲಿ 32 ಪಟ್ಟಣಗಳಲ್ಲಿ ಒಂದು. ಇಲ್ಲಿ 18 ಬಸದಿಗಳಲ್ಲಿ 4 ದಿಕ್ಕುಗಳ ವಿಶಿಷ್ಟತೆ ಇದೆ. ಆ 4 ದಿಕ್ಕುಗಳಿಗೆ ವಿಶೇಷವಾದಂತಹ ನಗರ ಪೂಜೆ ಅನ್ನುವುದನ್ನು ಇಲ್ಲಿಯ ಜಿನೇಂದ್ರ ಭಗವಂತನ ಪೂಜೆಯ ಸಂದರ್ಭಗಳಲ್ಲಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೈಗೊಳ್ಳಲಾಗುತ್ತದೆ. ಅಂತ ಧನುರ್ಮಾಸದ ವಿಶೇಷ ಪೂಜೆಗೆ ಒಳಪಡುವಂತಹ ಬಸದಿಗಳಲ್ಲಿ ಬಡಗು ಬಸದಿಯು ಕೂಡ ಒಂದು. ಬಡಗು ದಿಕ್ಕಿನಲ್ಲಿ ಇದೆ, ಅಲ್ಲಿ ಶಾಸನ ಇದೆ. ಆ ಶಾಸನವು ಗಡಿಯಾಗಿದೆ ಉತ್ತರದ. ಈ ಪಟ್ಟಣಕ್ಕೆ 4 ದಿಕ್ಕು ಇದ್ದು ಆ 4 ದಿಕ್ಕಿನ ಉತ್ತರದ ಗಡಿಯಲ್ಲಿರುವುದೇ ಬಡಗ ಬಸದಿ. ಸಹಸ್ರ ವರ್ಷಗಳ ಇತಿಹಾಸ ಇರುವಂತಹ ಅನೇಕ ರತ್ನಬಿಂಬಗಳಿರತಕ್ಕಂಥ ಮತ್ತು ಅನೇಕ ಧಾತು ಮತ್ತು ಲೋಹ ಶಿಲ್ಪ ಧಾತು ಶಿಲ್ಪಗಳಿರತಕ್ಕಂಥ ಒಂದು ಬಸದಿ. ಇದು ಮೇಗಿನ ನೆಲೆ ಕೂಡ ಇದೆ ಅದಕ್ಕೆ. ಆನಂತರ ಕಲ್ಲಿನಿಂದ ಪೂರ್ಣವಾಗಿ ರಚನೆಗೊಂಡಂಥ ಒಂದು ಪ್ರಾಚೀನವಾದಂಥ ಜಿನಾಲಯ. ಸಂವತ್ಸರದ ಪ್ರತೀಕವಾಗಿ ಈ ಜಿನಾಲಯಕ್ಕೆ ಜೈನರು ನಮಸ್ಕರಿಸ್ತಾರೆ, ಪೂಜಿಸ್ತಾರೆ, ವಂದಿಸ್ತಾರೆ. ನಮ್ಮ ಶ್ರದ್ಧಾ ಕೇಂದ್ರವಾಗಿದೆ. ಈ ಶ್ರದ್ಧಾ ಕೇಂದ್ರದ ಮೂಲ ನಾಯಕರಿ 8ನೇ ತೀರ್ಥಂಕರರಾದ ದೇವಾದಿದೇವರಾದ ಶ್ರೀ 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 ಚಂದ್ರನಾಥ ಮಹಾಸ್ವಾಮಿ. ಆ ಚಂದ್ರನಾಥ ಸ್ವಾಮಿಯು ರಥದಲ್ಲಿ ಆರೋಹಣ ಆಗುವಂಥದ್ದೇ ರಥದ ಉತ್ಸವ.
ಅಂದರೆ ಭಗವಂತನು ಕೇವಲ ಜ್ಞಾನವನ್ನು ಪಡೆದ ಮೇಲೆ ಸಮಾಸರಣದ ರಚನೆ ಆಗ್ತದೆ. ಆ ಸಮಾಸರಣದ ರಚನೆಯನ್ನು ಸೌಧರ್ಮೇಂದ್ರನ ಆಜ್ಞೆಯ ಮೇರೆಗೆ ಕುಬೇರರು ಮಾಡ್ತಾರೆ ಅಂತ ನಮ್ಮ ಜೈನಾಗಮಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಸಮಾಸರಣದ ಎರಡು ಪ್ರತೀಕ, ಒಂದು ಸ್ಥಿರವಾಗಿರ್ತಕ್ಕಂಥ ಸಮಾಸರಣ, ಇನ್ನೊಂದು ಚಲಿಸುವ ಸಮಾಸರಣ. ಚಲಿಸುವ ಸಮಾಸರಣ ಧರ್ಮದ ಪ್ರಚಾರವನ್ನು ಮಾಡ್ತದೆ, ಸ್ಥಿರವಾಗಿರ್ತಕ್ಕಂಥ ಸಮಾಸರಣ ಒಂದೇ ಕಡೆ ನೆಲೆ ನಿಲ್ತದೆ. ಇಲ್ಲಿ ಒಂದೇ ಕಡೆ ನೆಲೆ ನಿಲ್ಲತಕ್ಕಂಥ ಸಮಾಸರಣಗಳು 18. ಆ 18ರಲ್ಲಿ ರಥ ಇರುವಂಥ ಬಸದಿಗಳು 3 ಮಾತ್ರ. ಆ 3 ಬಸದಿಗಳಲ್ಲಿ 4 ರಥ, ಅದರಲ್ಲಿ ಸಾವಿರ ಕಂಬದ ಬಸದಿ, ಬೆಡಗ ಬಸದಿ ಮತ್ತು ಅಮ್ಮನವರ ಬಸದಿ ಅಂತ. ಈ ಬೆಡಗ ಬಸದಿಯಲ್ಲಿ ಸ್ವಾಮಿಯೇ ರಥಾರೋಹಣವಾಗಿ ಸ್ವಾಮಿಯ ಸಮೋಸರಣದ ಪ್ರತೀಕವಾಗಿರ್ತಕ್ಕಂಥ ದಿನಚೈತ್ಯಾಲಯದಿಂದ ಚಲಿಸುವ ರಥಕ್ಕೆ ಅವರು ಹೋಗ್ತಾರೆ. ಅದು ಮಾಘ ಮಾಸದ ಬಹುಳ ತ್ರಯೋದಶಿ ಇವತ್ತಿನ ದಿನ ಭಗವಂತನನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಚೈತ್ಯಾಲಯದಲ್ಲಿ ಎಲ್ಲ ಸುಣ್ಣ ಬಣ್ಣ, ಆನಂತರ ಗ್ರಹಗಳಿಗೆ ವಾಸ್ತುದೇವರಿಗೆ ಸುಪ್ರೀತಗೊಳ್ಳುವ ಹಾಗೆ ಆ ಚೈತ್ಯಾಲಯವನ್ನೆಲ್ಲ ಅಲಂಕಾರ ಮಾಡಲಿಕ್ಕಿದೆ. ಈ ಸುಂದರ ಮಾಡುವಾಗ ಇಲ್ಲಿ ಮೇಂಟೆನೆನ್ಸ್ ಕೂಡ ಆಗುತ್ತೆ, ಸ್ವಚ್ಛವೂ ಆಗುತ್ತೆ, ನೋಡೋದಕ್ಕೆ ಆನಂದವೂ ಆಗ್ತದೆ, ತೀರ್ಥಕ್ಷೇತ್ರಗಳಿಗೆ ಭಕ್ತರ ಸಂಖ್ಯೆಯೂ ಹೆಚ್ಚಾಗ್ತದೆ. ಹಾಗಾಗಿ ಇಲ್ಲಿ ಸುಂದರತೆಯ ಕಲ್ಪನೆ ಒಂದು ಕಡೆ, ಸ್ವಚ್ಛತೆಯ ಕಲ್ಪನೆ ಇನ್ನೊಂದು ಕಡೆ, ಆರೋಗ್ಯದ ದೃಷ್ಟಿ ಮತ್ತು ಸಂಸಾರದ ತಾಪತ್ರಯಗಳ ದೃಷ್ಟಿ. ತಾಪತ್ರಯದಿಂದ ನಾವೆಲ್ಲ ಪಾರಾಗಬೇಕು ಅಂದರೆ ರತ್ನತ್ರಯದ ಸೂತ್ರವನ್ನು ಹಿಡಿದಂಥ ಭಗವಂತನಿಗೆ ಶರಣು ಹೋಗ್ತೀವಿ. ಹಾಗಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವನ್ನು ಯಾರು ಪೂರ್ಣ ರೂಪದಲ್ಲಿ ಧಾರಣೆ ಮಾಡಿಕೊಂಡು ಕರ್ಮಗಳನ್ನು 4 ಗಾತಿ ಕರ್ಮಗಳನ್ನು ಕ್ಷಯಿಸಿದ್ದಾರೆ ಅಂತಹ ಸ್ವಾಮಿ ಸಮಾಸರಣದಲ್ಲಿ ಇರ್ತಾರೆ. ಹಾಗಾಗಿ ಇಲ್ಲಿ ರಟ್ಟೆಯ ಶಕ್ತಿಯಲ್ಲಿ ಗುಣವನ್ನು ಎಳೆಯುವುದು, ಇಲ್ಲಿ ಬಲವನ್ನು ಪ್ರದರ್ಶಿಸುವುದಲ್ಲ. ಹಾಗಾಗಿ ಚಿಕ್ಕ ರಥ ಮಾಡಬಹುದಿತ್ತು, ದೊಡ್ಡ ರಥ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಈ ರಥಕ್ಕೆ ನೀವೆಷ್ಟು ಜನರೊಟ್ಟಿಗೆ ಸಂಬಂಧಗಳನ್ನು ಬೆಳೆಸಿದ್ದೀರಿ ಅಂತ. ರಥ ಸಲೀಸಾಗಿ ಬಂದಿದೆ ಅಂತ ಹೇಳಿದ್ರೆ ಸಮಾಜ ಸಲೀಸಾಗಿದೆ ನಿಮ್ಮೊಟ್ಟಿಗೆ ಅಂತ ಅರ್ಥ. ಹಾಗಾದರೆ ರಥ ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳಿದ್ರೆ ಸಮಾಜ ಸೇರ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಸಮಾಜ ಮತ್ತು ಮಠಗಳ ಸಂಬಂಧವನ್ನು, ಆಡಳಿತ ವರ್ಗ ಮತ್ತು ಭಕ್ತರ ಸಂಬಂಧವನ್ನು ಬೆಳೆಸುವಂಥದ್ದೇ ರಥೋತ್ಸವ. ಹಾಗಾಗಿ ಇಲ್ಲಿ ಭಗವಂತನ ಭಕ್ತಿಯ ದ್ಯೋತಕವಾಗಿ ಇಲ್ಲಿ ರಥೋತ್ಸವ ನಡೀತದೆ. ಈ ರಥೋತ್ಸವದಲ್ಲಿ ಭಜನೆ ಇರ್ತದೆ, ಸಂಗೀತ ಇರ್ತದೆ, ನಿನಾದ ಮತ್ತು ವಾದ್ಯ ವಾಲಗ ಸತ ವಿತತ ಘನ ಸುಶಿರಗಳಿರ್ತದೆ. ಆನಂತರ ಸಾಮಾಜಿಕ ಕಾರ್ಯಕ್ರಮದ ಅಂಗವಾಗಿ ಅನ್ನದಾನ, ಆಹಾರದಾನ, ಔಷಧಾನ, ವಿದ್ಯಾರ್ಥಿಗಳಿಗೆ ವೇತನ, ಹೀಗೆ ಇದನ್ನು ಕೊಡುವಂಥದ್ದು. ಆಮೇಲೆ ಯಾರಾದರೂ ವಿಶೇಷವಾಗಿರ್ತಕ್ಕಂಥ ಪರಿಣತರಿದ್ದರೆ ನಮ್ಮ ಸಮುದಾಯದ ಜನಗಳಲ್ಲಿ ಒಂದು ಎತ್ತು ತೋರುವಂಥ ಕೆಲಸವನ್ನು ಮಾಡಿದರೆ ಅಂಥವ್ರನ್ನು ಗುರುತಿಸಿ ಅಭಿನಂದಿಸುವಂಥ ಕೆಲಸ ಕೂಡ ಈ ರಥೋತ್ಸವದ ನಿಮಿತ್ತದಲ್ಲಿ ನಡೀತದೆ. ಆಮೇಲೆ ನಮ್ಮ ಪರಂಪರೆ ಇದರಲ್ಲಿ ಉಳಿತದೆ, ಬೆಳೀತದೆ. ಇಲ್ಲಿ ಸಂಸ್ಕೃತಿ ಮತ್ತು ಪರಂಪರೆ, ಅದರೊಟ್ಟಿಗೆ ಆಧ್ಯಾತ್ಮ, ಇದರ ಒಂದಕ್ಕೊಂದು ಸಂಬಂಧಗಳನ್ನು ಬೆಳೆಸಿದರೆ ಮಾತ್ರ ಇಲ್ಲಿಯ ಒಂದು ಭಾರತೀಯ ಸಂಸ್ಕೃತಿ ಜೀವಂತವಾಗಿರ್ತದೆ. ಹಾಗಾಗಿ ನಾವು ಪರಧರ್ಮ ಸಹಿಷ್ಣುತೆ, ಸ್ವಾಧರ್ಮ ನಿಷ್ಠೆ ಇದನ್ನು ಬೆಳೆಸಿಕೊಂಡು ಈ ರಥೋತ್ಸವವನ್ನು ಮಾಡ್ತಾ ಇದ್ದೇವೆ. ಕೇವಲ ಜೈನರು ಮಾತ್ರ ಅಲ್ಲ, ಜೈನೇತರರು ಕೂಡ ಶ್ರದ್ಧೆಯಿಂದ ಈ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ ಮತ್ತು ಅವರಿಗೂ ಕೂಡ ಒಂದೊಂದು ಜವಾಬ್ದಾರಿ ಇದೆ. ಇಲ್ಲಿ ರಥದ ಅಲಂಕಾರ ಮಾಡುವವರು ಬೇರೆ, ರಥಕ್ಕೆ ವಿಶೇಷವಾಗಿರ್ತಕ್ಕಂಥ ಎಳೆಯುವಂಥ ಒಂದು ಚಕ್ರಗಳನ್ನು ಸಿದ್ಧಪಡಿಸುವವರು ಬೇರೆ ಇರ್ತಾರೆ, ಆನಂತರ ಅದಕ್ಕೆ ಪತಾಕೆಯನ್ನು ನಿರ್ಮಾಣ ಮಾಡುವವರು ಬೇರೆ ಇರ್ತಾರೆ, ಆನಂತರ ಲೈಟಿಂಗ್ ಹಾಕುವವರು ಬೇರೆ ಇರ್ತಾರೆ. ಹೀಗೆ ಒಂದು ರಥೋತ್ಸವ ಅನ್ನೋದು ಕೇವಲ ಆಧ್ಯಾತ್ಮ ಮಾತ್ರ ಅಲ್ಲ, ಇಲ್ಲಿ ಪುರೋಹಿತರಿಗೂ ಉದ್ಯೋಗ ಇದೆ, ಇತರ ಸಮುದಾಯದವರಿಗೂ ಉದ್ಯೋಗ ಇದೆ, ಲೈಟ್ ಮತ್ತು ಪರಿಣತರಿಗೆ, ಸ್ಟೇಜಿನ ವಿಚಾರ ಮಾಡುವವರಿಗೆ, ಸಂಗೀತ ಸಾಹಿತ್ಯ ಸಂಸ್ಕೃತಿ ನೃತ್ಯ ಹೀಗೆ ಎಲ್ಲ ಕಲಾ ಪ್ರಕಾರಕ್ಕೂ ಒಂದು ಸಾಮಾನ್ಯ ಮಟ್ಟದಲ್ಲಿ ಒಂದು ಆಶ್ರಯ ಕೊಡ್ತದೆ, ಒಂದು ಆಧ್ಯಾತ್ಮ ಕೇಂದ್ರ. ಹಾಗಾಗಿ ಇದು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕ ಒಂದು ನಿಮಿತ್ತದಲ್ಲಿ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ. ಹಾಗೆ ಒಂದು ರಥೋತ್ಸವ ಅಂದರೆ 10 ಹಲವು ಬದುಕುಗಳು ನಿರ್ಮಾಣ ಆಗ್ತದೆ, ನಿರ್ಮಾಣ ಆಗಿ ಎಲ್ಲರಿಗೂ ಕಲ್ಯಾಣದ ಮಾರ್ಗದರ್ಶನ ಪೂಜ್ಯರು ಸ್ವಾಮೀಜಿಯವರು ಇಲ್ಲಿ ಸಂದೇಶಗಳನ್ನು ನೀಡ್ತಾರೆ. ವಿವಿಧ ಮಠಗಳ ಮಠಾಧಿಪತಿಗಳನ್ನು ಕರೆಯುವಂಥ ಸಂಪ್ರದಾಯ ಇದೆ. ವಿವಿಧ ಸುತ್ತಮುತ್ತಲಿನ ರಾಜರು, ಪರಂಪರೆಗೆ ಸಂಬಂಧಪಟ್ಟವರು, ಧಾರ್ಮಿಕರು, ಸಾಮಾಜಿಕ ಕಾರ್ಯಕರ್ತರು ಇವ್ರನ್ನೆಲ್ಲ ಇಲ್ಲಿ ಗುರುತಿಸುವಂತಹ ಕೆಲಸ ನಿರಂತರ ನಡೀತದೆ. ಛಾಯಾಚಿತ್ರಗಾರರು, ವಿಶೇಷವಾದಂಥ ಫೋಟೋಗ್ರಾಫರ್ಗಳು, ಮಾಧ್ಯಮದವರು ಎಲ್ಲರಿಗೂ ಒಂದೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬದುಕೆ ಹಾಗೆ ಒಬ್ಬನ ಹಾಗೆಲ್ಲ ಪರಸ್ಪರ ಉಪಗ್ರಹ ಜೀವನ, ಒಬ್ಬರಲ್ಲಿ ಮತ್ತೊಬ್ಬರಲ್ಲಿ ಪರಸ್ಪರ ಸಹಕರಿಸಿ ಬದುಕಿ ಅನ್ನೋದೇ ಭಗವಂತನ ಸಂದೇಶ. ಆ ಸಂದೇಶ ಈ ರಥೋತ್ಸವದ ನಿಮಿತ್ತದಲ್ಲಿ ಸಾಕಾರ ಆಗ್ತದೆ. ಹಾಗಾಗಿ ಮಂಗಳೂರು ನ್ಯೂಸ್ ಚಾನೆಲ್ ಮೂಲಕ ನಾವು ಎಲ್ಲ ಭಗವದ್ಭಕ್ತರಿಗೆ
ಮತ್ತು ಧರ್ಮ ಸಂದೇಶವನ್ನು ನೀಡಲಿಕ್ಕೆ ಸಂತೋಷ ಪಡ್ತೀವಿ. ಎಲ್ಲರಿಗೂ ಕಲ್ಯಾಣವಾಗಲಿ, ಕೊರೋನಾದಂತಹ ಮಹಾವ್ಯಾಧಿಯು ದೂರ ಹೋಗಲಿ, ಜನರು ಮತ್ತೆ ಮತ್ತೆ ತಮ್ಮನ್ನು ತಾವು ಸೇರಿಕೊಂಡು ಈ ರೀತಿ ಉತ್ಸಾಹದಿಂದ ಪಾಲ್ಗೊಳ್ಳುವ ಹಾಗೆ ಆಗಲಿ, ಸಾರ್ವಜನಿಕ ಬದುಕಿಗೆ ಯಾವುದೇ ಆತಂಕಗಳು ಈ ರೋಗಗಳಿಂದ ಬರದೇ ಇರಲಿ ಅಂತೇಳಿ ಪ್ರಾರ್ಥಿಸಿ ಹರಸಿ ಆಶೀರ್ವದಿಸಿ. ಓಂ ಶಾಂತಿ ಶಾಂತಿ ಶಾಂತಿ.